ಕೆಎಸ್ ಪಾಟೀಲ್ ಸ್ಪೋರ್ಟ್ಸ್ ಇವೆಂಟ್ ವತಿಯಿಂದ ಗದಗ್ ಬೆಟಗೇರಿ ಹೋಳಿ ನಗರದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಏರ್ಪಡಿಸಲಾಗಿದ್ದು, ಒಂದನೇ ಹಂತವಾಗಿ ಪ್ರತಿ ವಾರ್ಡಿನಿಂದ ಗರಿಷ್ಠ 3 ತಂಡ, ಕನಿಷ್ಠ 1 ತಂಡವಾಗಿ ಆಯ್ಕೆ ಮಾಡಲಾಗುವುದು. ಇದರಲ್ಲಿ ಆಯ್ಕೆಯಾದವರಿಗೆ ಕ್ರಿಕೆಟ್ ಲೀಗ್ ಟೂರ್ನಮೆಂಟ್, ಫುಟ್ಬಾಲ್ ಹಾಗೂ ವಾಲಿಬಾಲ್ ತರಹದಂಥ ಹರಾಜು ಮಾಡುವ ಮೂಲಕ ಪಡೆದುಕೊಂಡು ಆಟಗಾರರನ್ನು ಆಯ್ಕೆ ಮಾಡಲಾಗುವುದು. ಆಯ್ಕೆಯಾದ ಆಟಗಾರರನ್ನು ಒಳಗೊಂಡ ಕ್ರಿಕೆಟ್ ಲೀಗ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುವುದು. ಈ ಪಂದ್ಯಾವಳಿಗಳು ಟೂರ್ನಮೆಂಟ್ ಗದಗ್ ನಗರದ ಪ್ರಪ್ರಥಮವಾಗಿರುತ್ತದೆ. ಈ ಕ್ರಿಕೆಟ್ ಟೂರ್ನಮೆಂಟಿನ ಮೊದಲನೇ ಬಹುಮಾನ ನಗದು ಮತ್ತು ಟ್ರೋಫಿ, ಎರಡನೇ ಬಹುಮಾನ ನಗದು ಮತ್ತು ಟ್ರೋಫಿ, ಮೂರನೇ ಬಹುಮಾನ ನಗದು ಮತ್ತು ಟ್ರೋಫಿ, ನಾಲ್ಕನೇ ಬಹುಮಾನ ನಗದು ಮತ್ತು ಟ್ರೋಫಿ ಅರ್ಜಿಗಳನ್ನು ವಿತರಿಸುವ ದಿನಾಂಕ 24/11/2022 3/12/2022 ಕಾರ್ಯಾಲಯ ವೆಂಕಟೇಶ್ ಟಾಕೀಸ್ ಹತ್ತಿರ ಎದುರುಗಡೆ ವಿತರಿಸಲಾಗುವುದು. ಒಂದನೇ ಹಂತದ ವಾರ್ಡ್ ವೈಸ್ ಹಾಗೂ ಹಳ್ಳಿಯ ತಂಡದ ಪಂದ್ಯಾವಳಿಗಳನ್ನು ಸೊರಟೂರು, ಮುಳಗುಂದು, ಹುಲ್ಕೋಟಿ, VDST ಗ್ರೌಂಡ್, ಗದಗ್, HCSC, ಬೆಟಗೇರಿ ನಗರದಲ್ಲಿ ಈ ಪಂದ್ಯಾವಳಿಗಳನ್ನು ನಡೆಸುವ ತೀರ್ಮಾನಿಸಲಾಗಿದೆ. ಈ ಎಲ್ಲ ಪಂದ್ಯಾವಳಿಗಳನ್ನು ದಿನಾಂಕವನ್ನು ಅತಿ ಶೀಘ್ರವೇ ತಿಳಿಸಲಾಗುವುದು. ಮೊದಲ ಹಂತವಾಗಿ ಯಾರ್ಯಾರು ಅವರ ತಂಡದೊಂದಿಗೆ ಅವ್ರ ಟೀಮ್ ಮಾಡಿಕೊಡ್ತಾರೋ ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಗುವುದು. ಗ್ರಾಮೀಣ ಆಗಿರ್ಬೋದು, ಗದಗ ಆಗಿರ್ಬೋದು, ಕೇವಲ ಗದಗ ವಿಧಾನಸಭಾ ಮತಕ್ಷೇತ್ರಕ್ಕೆ ಮಾತ್ರ. ಮೊದಲ ಹಂತವಾಗಿ ಓಪನ್ ಆಗಿ ಎಲ್ಲರೂ ಈ ಲೀಗ್ ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಾಗ ಅದರಲ್ಲಿ ಯಾರು ಒಳ್ಳೆ ಅವರ ಪ್ರದರ್ಶನ ಮಾಡ್ತಾರ ತಮ್ಮ ಆಟದ ಮುಖಾಂತರ ಅವ್ರನ್ನ ವಾಪಸ್ ನಾವು ಮುಂದೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಅಂತ ಏನು ಮಾಡ್ತೀವಿ ಅದು ಈಗ ತಾವೆಲ್ಲ ನೋಡಿರ್ಬೋದು. ಫುಟ್ಬಾಲ್ ಹಾಗೂ ವಾಲಿಬಾಲ್ ಯಾವ ಥರ ಮಾಡಿದ್ವಿ ಅದೇ ರೀತಿಯೂ ಮುಂದೆ ನಾವು ಕ್ರಿಕೆಟ್ ಲೀಗ್ ಕೂಡ ಮಾಡ್ತೀವಿ. ಇಲ್ಲ ಇಲ್ಲ, ಯಾರು ಬಂದರೂ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ, ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತೀವಿ. ಅದ್ರಾಗ ಮತ್ತು ವಾರ್ಡ್ನಲ್ಲಿ 3 ಬಂದರೆ ಅವ್ರದ್ರಾಗ ಒಂದು ಕೊಡ್ಬೇಕಂತೇನಿಲ್ಲ, ವಾರ್ಡ್ನಲ್ಲಿ 3 ಬಂದರೆ 3 ಟೀಮಿಗೂ ಆಡಿಸ್ತೀವಿ. ಇಲ್ಲಿ ಎಲ್ಲರೂ ಪ್ರತಿ ಒಂದು ವಾರ್ಡ್ನಲ್ಲಿ ಎಷ್ಟು ಟೀಮ್ ಇರುತ್ತೋ ಅಷ್ಟು ಎಲ್ಲ ಟೀಮ್ಗೂ ನಾವು ಆಡಿಸ್ತೀವಿ. ಅದಕ್ಕೇನು ನಾವು ಮಿತಿ ಕೊಟ್ಟಿಲ್ಲ. ಈಗ ಇದು ಇದ್ರಾಗ ಸ್ಪಾನ್ಸರ್ಸ್ ಏನಿಲ್ಲ, ಇದರಲ್ಲಿ ಸ್ಪಾನ್ಸರ್ ಇಲ್ಲ. ಯಾರು ಬಂದರೂ ಅವರೊಂದು ಗ್ರೂಪ್ ಮಾಡಿ ಅಲ್ಲ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ಪು ಈ ಟೂರ್ನಮೆಂಟ್, ಇದು ಓನ್ಲಿ ಟೂರ್ನಮೆಂಟ್ ಓಪನ್ ಆಗಿ ಯಾರು ಬೇಕಾದವರು ಪ್ರತಿಯೊಂದು ವಾರ್ಡ್ಲಿಂದ ಗರಿಷ್ಠ 3 ಅಂತ ನಾವು ಇದನ್ನು ಮಾಡಿದ್ದೀವಿ. ಪ್ರತಿಯೊಂದು ವಾರ್ಡ್ಲಿಂದ 1 ಟೀಮ್ ಆದರೂ ಕೊಡ್ಬೋದು, ಇದು ಯಾರಿಗಾದರೂ ಓಪನ್ ಇದೆ, ಓಪನ್ ಆಗಿ ಆಡ್ಬೋದು. ಅದರಲ್ಲಿ ಏನು ಪ್ರದರ್ಶನ ಮಾಡ್ತಾರಲ್ಲ ಅದ್ರಾಗ ನಾವು ಒಂದು ಲಿಸ್ಟ್ ಮಾಡಿಕೊಂಡು ಅವ್ರನ್ನ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕ್ರಿಕೆಟ್ ಲೀಗ್, ಇದು ಟೂರ್ನಮೆಂಟು, ನೆಕ್ಸ್ಟ್ ಲೀಗ್, ಲೀಗ್ನಾಗ ಏನೈತಲ್ಲ ಅವ್ರದ್ದು ಬಿಡ್ಡಿಂಗ್ ಮುಖಾಂತರ ಮತ್ತೆ ಟೀಮ್ ಮಾಡ್ತೀವಿ. ಇಲ್ಲ ಹಾಂ, ಟೆನಿಸ್ ಬಾಲ್ ಅಲ್ಲ, ಈಗ ಒಂದು ವಾರ್ಡ್ನಿಂದ 5 ತಂಡ 6 ತಂಡ ಹೆಚ್ಚಿಗೆ ಆಗ್ತಲ್ಲ, ಗರಿಷ್ಠ ಒಂದು 3 ತಂಡ ನಾನು ವಾರ್ಡ್ನವ್ರು ಕೊಡ್ಬೋದು ಅಂತ. ಕನಿಷ್ಠ ಒಂದು ಲೀಗ್ ಸ್ಟೇಜ್ ಲೀಗ್ ಮ್ಯಾಚಸ್ ಲೀಗ್ ಮ್ಯಾಚಸ್. ಈಗ ನೆಕ್ಸ್ಟ್ ಈಗ ಅದಕ್ಕೆ ನಾವು 5 ಸ್ಟೇಡಿಯಂ, ಈಗ 5 ಗ್ರೌಂಡ್ ನಾವು ಇದನ್ನು ಮಾಡಿದ್ವಿ, ಸೊರಟೂರು, ಮುಳಗುಂದ, ಹುಲ್ಕೋಟಿ, ಆಮೇಲೆ ಬೆಟಗೇರಿ HCS ಗ್ರೌಂಡು, ಆಮೇಲೆ ಹುಲ್ಕೋಟಿ, ಇದು ನಮ್ಮ VDST ಗ್ರೌಂಡು, 5 ತಂಡ. ಈಗ ಹೆಂಗೆ ನೀವು ಬೇರೆ ಬೇರೆ ಕಡೆ ದೆಲ್ಲಿಯಲ್ಲಿ ಒಂದು ಮ್ಯಾಚು, ಹೈದರಾಬಾದ್ನಲ್ಲಿ ಮ್ಯಾಚ್, ಹಂಗೆ ನಮ್ಮ ಗದಗ ವಿಧಾನಸಭಾ ಮತಕ್ಷೇತ್ರದಾಗ ಸೊರಟೂರಾಗ ಒಂದು, ಮುಳಗುಂದಾಗ, ಹಿಂಗೆ ನಾವೆಲ್ಲ 5 ಮೈದಾನದಾಗ ಆಡಿಸ್ತೀವಿ.